ಯಶಸ್ವಿ ಕಮರ್ಷಿಯಲ್ ನಿರ್ದೇಶಕರಲ್ಲಿ ತಾವು ಒಬ್ಬರು. ಈ ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಅಗಾಧವಾದ ಸಾಧನೆ ಮಾಡಿದ್ದೀರಾ, ಹಿಂತಿರುಗಿ ನೋಡಿದಾಗ ಈಗ ತಮ್ಗೆ ಏನನ್ಸುತ್ತೆ? ನೀವು ಹೇಳಿದ ಮಾತಿಗೆ ಅದು ಅತ್ಯಂತ ಯಶಸ್ವಿ ನಿರ್ದೇಶಕರು ಅಂತೆಲ್ಲ ಹೇಳಿದ್ರಿ, ಹಾದಿಲಿದ್ದೀನಿ ಅಷ್ಟೇ, ಖಂಡಿತ ಆಗಿಲ್ಲ. ಯಾಕಂದರೆ ಸಾಕಷ್ಟು ಜನ ಅದು ಇತಿಹಾಸನೇ ಬರೆದು ಬಿಟ್ಟಿದ್ದಾರೆ. ನನಗೆಲ್ಲ ಇರುವಾಗ ನಮ್ದೆಲ್ಲ ಇನ್ನೂ ಏನೂ ಅಲ್ಲ. ಮತ್ತು ನಾನು ಸಾಧನೆ ಅಂತ ಹೇಳಿದ್ರೆ ಇದು ನನ್ನ ಸಾಧ್ಯ ಇನ್ನೂ ಸಾಧನೆ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನನ್ನ ಆಸೆ ಇರೋದು ಪ್ರತಿಯೊಂದು ಕೈಂಡ್ ಆಫ್ ಸಿನಿಮಾಸ್ ಮಾಡಬೇಕು ಅಂತ. ಸೊ ಅದು ಯಾವತ್ತು ಈಡೇರುತ್ತೆ ನೋಡಬೇಕು. ಯಾಕಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಹೊಸನೇನೋ ಕೊಡಬೇಕು ಅನ್ನೋ ತುಡಿತಾ ಇದೆ. ಅದು ಮಾಡಿದಾಗ ಬಹುಶಃ ಸಕ್ಸಸ್ನ ಒಂದು ಮೆಟ್ಲು ಹತ್ತಬೋದು ಅಂತ ಅನ್ಸುತ್ತೆ. ಎರಡನೇ ಪ್ರಶ್ನೆ ಬಹಳ ಮುಖ್ಯ. ಇವಾಗ ತುಂಬ ಜನ ಯುವಕರಿಗೆ ನಾವು ನಿರ್ದೇಶಕರಾಗಬೇಕು ಅನ್ನೋ ಆಸೆ ಇರುತ್ತೆ. ಈಗ ತಾವು ಸುಸ್ಥಿರವಾದ ಒಂದು ಉದ್ಯೋಗದಲ್ಲಿದ್ದವರು, ಈಗ ನಾನು ಸಿನಿಮಾದಲ್ಲಿ ಸಾಧನೆ ಮಾಡ್ತೀನಿ ಅಂತ ಹೊರಟಾಗ ಆ ಕೆಲಸ ಬಿಡಬೇಕಾದ್ರೆ ತಮ್ಮಲ್ಲಿ ಅಭದ್ರತೆ ಕಾಡಲಿಲ್ವಾ, ನಾಳೆ ನಾನು ಯಶಸ್ವಿ ಆಗಲಿಲ್ಲ ಅಂದರೆ ಏನಾಗ್ಬೋದು ನನ್ನ ಲೈಫು? ಇದು ತುಂಬ ತುಂಬ ಒಳ್ಳೆಯ ಕ್ವಶ್ಚನ್ನು, ತುಂಬ ಒಳ್ಳೆಯ ಆನ್ಸರ್ ಹೇಳಬೇಕಂತಂದರೆ ಇದಕ್ಕೆ ನಮ್ಮದೇನೋ ಒಂದು ಹುಮ್ತನ ಬಂಡ ಧೈರ್ಯ ಅಂತ ಇರುತ್ತಲ್ಲ ಆ ಥರ ಡಿಸೈಡ್ ಮಾಡಿದ್ದ ನಾನು. ಬಟ್ ಅದು ಎಲ್ಲರಿಗೂ ಅದು ಅಪ್ಲೈ ಆಗುತ್ತೆ ಅಂತ ಆಗದ್ದು ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ. ಯಾಕಂತಂದರೆ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ಎನಿಥಿಂಗ್. ಆನಂತರ ನನಗೆಲ್ಲೂ ಅದಕ್ಕೋಸ್ಕರ ಬಹುಶಃ ನನಗೆ ಇನ್ಸೆಕ್ಯೂರಿಟಿ ಕಾಡಲಿಲ್ಲ ಅಂತ ಅಂದ್ಕೊತೀನಿ. ಮತ್ತು ಅದಲ್ದಲೇ ಯಾರು ಸಿನಿಮಾಗೆ ಹೋಗ್ತಿದ್ದೀನಿ ಅಂತಂದರೆ ಯಾರು ಬೆಂತಟ್ ಕಳ್ಸಲ್ಲ, ಶಬಾಷ್ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಹೋಗು ಅಂತ ಯಾರೂ ಕಳ್ಸಲ್ಲ ಅಂಥ ಒಂದು ಲ್ಯಾಂಡ್ ಇದು. ಸೊ ಹಂಗಾಗಿ ಏನಾಗುತ್ತೆ, ಬೆಟರ್ ಒಂದು ನೀವು ಒಂದು ವರ್ಷ ಟೈಮ್ ತೊಗೋಬೋದು. ನಾನು ಮಾಡ್ದಂಗೆ ಹೇಳ್ತೆ, ಒಂದು ವರ್ಷ ಟೈಮ್ ತೊಗೋಬೋದು. ಆ ಒಂದು ವರ್ಷದಲ್ಲಿ ನಿಮ್ಮ ಮನೆ ಕಡೆಯಿಂದ ನಿಮಗೆ ಯಾವುದೋ ಪ್ರೆಷರ್ ಇಲ್ಲದೇ ಇರೋಂಥ ಒಂದು ಕಂಫರ್ಟ್ ಝೋನ್ ಪ್ರಿಪೇರ್ ಮಾಡಿಕೊಂಡು ಎಂಟ್ರಾಗಿ ನೀವು ಅಂದ್ಕೊಳ್ಳೋದನ್ನು ಮಾಡೋಕ್ಕೆ ಬೆಟರ್ ಅಂತ. ಅಂದರೆ ತಮಗೆ ನಾಟಕದ ಹಿನ್ನೆಲೆನೂ ಇದೆ ಅಂತ ನಾನು ಕೇಳ್ಪಟ್ಟೆ. ಈಗ ನಿರ್ದೇಶ ಮಾಡಬೇಕು ಅಂತಿರೋರು ಇರೋರಿಗೆ ಈ ಕನ್ನಡ ಸಾಹಿತ್ಯ ಪುಸ್ತಕಗಳನ್ನು ಓದೋ ಹವ್ಯಾಸ ಎಷ್ಟು ಮುಖ್ಯ ಅಂತ ತಾವು ಭಾವಿಸ್ಕೊಂಡು? ನಾನು ಬುಕ್ಕೇ ಓದಲ್ಲ, ಪುಸ್ತಕನೇ ಓದಲ್ಲ, ನನ್ನ ಕಲ್ಪನೆಯಲ್ಲಿ ಏನು ಬರುತ್ತೆ ಅದನ್ನು ಮಾಡ್ತೀನಿ ಜಾಸ್ತಿ. ಸೊ ಹಂಗಾಗಿ ನಾನು ಹೆಚ್ಚಿಗೆ ಸಿನಿಮಾ ಕೂಡ ನೋಡಲ್ಲ. ನೀವು ನಂಬಲೇಬೇಕು, ಯಾಕಂತಂದರೆ ನಮ್ಮ ಹುಡುಗರೆಲ್ಲ ನನಗೆ ಬೈತಾ ಇದ್ರೆ ಯಾವಾಗಲೂ ಸಿನಿಮಾ ಹೋಗ್ತೀನಿ ಅಂದರೆ ನಾನು ಊರಿಗೆ ಬಂದುಬಿಡ್ತಾ ಇದ್ದೆ. ತುಮಕೂರಲ್ಲಿ ಓದಿದ್ದೆ ನಾನು, ಅವರೆಲ್ಲ ಪಿಕ್ಚರಿಗೆ ಹೋಗ್ತಾ ಇದ್ದಾರೆ, ಎಕ್ಸಾಮ್ ಮುಗಿಸ್ಕೊಂಡಾಗ ಆವಾಗ ನಂದೇಗೆ ಬಂದು ಮನೇಲಿ ಮಲ್ಕೊಂಡ್ಬಿಡ್ತೀನಿ. ಹಾಗಾಗಿ ಸಿನಿಮಾ ನೋಡ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಐ ವಾಸ್ ದ ಒನ್ ಪರ್ಸನ್ ಹೂ ಹೇಟ್ಸ್ ದಿಸ್ ಇಂಡಸ್ಟ್ರಿ. ಸೊ ಹಂಗಿದ್ದವನು ಇವತ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇಲ್ಲಿಗೆ ಬಂದಿದ್ದೀನಿ. ಇನ್ನೊಂದು ಪ್ರಶ್ನೆ, ತಮ್ಮ ಮೊದಲ ಸಿನಿಮಾ ಕಾಮಿಡಿ ಟಚ್ ಇರುವ ಸಿನಿಮಾ, ಎರಡನೇ ಸಿನಿಮಾ ಸ್ಟೈಲಿಶ್ ಲವ್ ಸ್ಟೋರಿಯನ್ನು ತೆಗೆದ್ರಿ, ಈಗ ಮೂರನೇ ಸಿನಿಮಾ ಅಪ್ಪಟ್ಟ ಕಮರ್ಷಿಯಲ್ ಆ್ಯಕ್ಷನ್ ಚಿತ್ರವನ್ನು ತೆಗಿತಾ ಇದ್ದೀರಿ, ಈ ವೈವಿಧ್ಯತೆ ಇದು ಬಲವಂತವಾಗಿ ತಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಅಥವಾ ಹಾಗೆ ಆಗಿದ್ದ? ಒಂದು ಆಸೆ ಅಂತ ಇರುತ್ತೆ ಯಾವುದೇ ಒಬ್ಬ ಮನುಷ್ಯನ ಜೀವನದಲ್ಲೂ. ಏನೇ ಮಾಡಬೇಕು ಅವರು ತಾನು ಮಾಡೋ ಕೆಲಸದಲ್ಲಿ ಆಗಲಿ, ತಾನು ಮಾಡೋ ಡೇ ಟು ಡೇ ಲೈಫಲ್ಲಾಗಲಿ ಒಂದು ಆಸೆ ಅಂತ ಇರುತ್ತೆ. ನನ್ನ ಆಸೆ ಅದೇ, ಒಂದು ಪಿಕ್ಚರಿಂದ ಇನ್ನೊಂದು ಪಿಕ್ಚರಿಗೆ. ಈಗ ಕಾಮಿಡಿ ಹ್ಯಾಂಡಲ್ ಮಾಡಿದೆ, ಲವ್ ಸ್ಟೋರಿ ಹ್ಯಾಂಡಲ್ ಮಾಡಿದೆ, ಮಾಡಿದೆ ಜನನ ಸಕ್ಸಸ್ ನನ್ನ ಯಶಸ್ವಿ ಮಾಡಿಸಿದ್ರು ಜನ. ಸೊ ಇದು ರಣವಿಕ್ರಮ ನನಗೆ ಎಲ್ಲೋ ಒಂದು ಆ್ಯಕ್ಷನ್ ಸೂಪರಾಗಿ ಮಾಡಬೇಕು ಅಂತ, ಹೊಸ ಡೈಮೆನ್ಷನ್ ಸಿನಿಮಾ ಏನೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದೇ ಥರ ಸ್ಕ್ರಿಪ್ಟ್ ಮಾಡಿಕೊಂಡೆ. ಸೊ ಮೇ ಬಿ ನನಗೆ ಅದೊಂದು ಆಸೆ ಇದೆ, ಎಲ್ಲ ಕೈಂಡ್ ಆಫ್ ಸಿನಿಮಾನು ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಸೊ ಆ ಒಂದು ಪ್ರಯತ್ನ, ಎಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ ಅಂತ ನಾವು ಬೇಡ್ಕೊತೀವಿ. ಥ್ಯಾಂಕ್ ಯು. ಬಸ್ರಾದ್ಮೇಲೆ ಹೆರಿಗೆ ಆಗ್ಲೇಬೇಕು, ಕೆಲವರದು ನಾರ್ಮಲ್ ಡಿಲಿವರಿ, ಇನ್ ಕೆಲವರದು ಸಿಜೇರಿಯನ್, ಎಲ್ಲದಕ್ಕೂ 9 ತಿಂಗಳು ಕಾಯಲೇಬೇಕು, ಅದಕ್ಕೂ ಮುಂಚೆ ಅಬಾರ್ಷನ್. ತಾವೇನಾದ್ರೂ ಆ ತರದ್ದು ಆ ಹುಡುಗಿ ಜೊತೆ ಮಾಡ್ಕೊಂಡಿದ್ದೀರೋ? ನೀವ್ ನಮ್ಮ ಅಕ್ಕನ ಮೇಲೆ ಬಿದ್ರು, ನಮ್ಮ ಅಕ್ಕನೇ ನಿಮ್ ಮೇಲೆ ಬಿದ್ರು, ಭಾ ಮೈದಾನ ನಿಂತಾನೆ. ಆ ಹುಡುಗಿ ಯಾರು ನಿನಗೆ ಗೊತ್ತು? ರಾತ್ರಿಲಿ ಏನ್ ನಡೀತು?
ಮನ್ಸಲ್ಲಿರೋದನ್ನ ಹೇಳೋಕಾಗ್ದೇ ಇರೋ ಸಿಚುಯೇಷನ್ ಇದೆಯಲ್ಲ, ಅದೊಂಥರ ಯೂರಿನ್ ಇನ್ಫೆಕ್ಷನ್ ಇದ್ದಂಗೆ. ಐ ಲವ್ ಯು ಪವನ್. ಇಲ್ಲ ಮಿಸ್ ಮಾಡ್ಕೊಳ್ಳೋದು ಬಾಂಡಿಂಗ್ ಅಂಡ್ ಆಲ್ ದಟ್, ಇಟ್ ಜಸ್ಟ್ ಎಂಡ್ಸ್ ವಿತ್ ಸೆಕ್ಸ್. ಹೀರೋ ಆಗಿ ನಟಿಸ್ತಾ ಇದ್ದೀರಿ, ಪ್ರೀತಿ ಗೀತಿ ಇತ್ಯಾದಿ ಟ್ರೈಲರ್ಗಳು ಹಾಡುಗಳಿಗಾಗಲೇ ಜನಪ್ರಿಯ ಆಗ್ತಾ ಇದೆ, ಉತ್ತಮ ರೀತಿಯಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದೀರಿ, ನಿಮಗೆ ಎಷ್ಟು ಏನು ನಿರೀಕ್ಷೆಗಳಿದೆ, ಜೊತೆಗೆ ಮತ್ತೆ ನಟನೆಯಲ್ಲೇ ಮುಂದುವರಿಬೇಕು ಅನ್ನೋ ಆಸೆನೂ ಇದೆಯಾ, ಅಥವಾ ಸಂಪೂರ್ಣವಾಗಿ ನಿರ್ದೇಶನದಲ್ಲಿ ತೊಡಗಿಕೊಳ್ತೀರಾ? ನಾನು 3 ಗಂಟೆ ಟೈಮಲ್ಲಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಬಸ್ಬಿಟ್ಟು ಹೇಳಿದ್ರು ನಾನು ನಿರ್ದೇಶಕನಾಗೇ ಇರೋದು. ಅದಲ್ಲದೆ ಪ್ರೀತಿಗಿದೆ ಇತ್ಯಾದಿ ಒಂದು ವಿಶಿಷ್ಟವಾದಂಥ ಹೊಸ, ಈಗ ನಾಯಕ ನಟ್ಟಂಗೆ ನಾನು ಹೊಸಬ, ಸೊ ಹಂಗಾಗಿ ಎಲ್ಲ ಹೊಸಬರು ಮಾಡಿರೋಂಥ ಪ್ರಯತ್ನ, ಅದ್ಭುತವಾದ ಪ್ರಯತ್ನ. ಕಂಪ್ಲೀಟಾಗಿ ರೆಡಿಯಾಗಿದೆ ಸಿನಿಮಾ, ಮತ್ತು ನೀವು ಹೇಳಿದಾಗೆ ಜನಪ್ರಿಯದ ಹಾದಿಲಿದೆ ಅದನ್ನು. ಸೊ ಒಂದು ತಕ್ಕ ಮಟ್ಟಿಗೆ ಹಿಟ್ ಆಗಿದೆ ಸಾಂಗ್ಸ್ಗಳು, ಮತ್ತು ಟ್ರೈಲರು ಒಂದು ಬೇರೆ ಏನೋ ಕ್ಯೂರಿಯಸ್ ಮೂಡಿಸಿದೆ. ಗಜಕೇಸರಿ ಬಹುಶಃ ಗಜಕೇಸರಿ ರಿಲೀಸ್ ಆಗಿದ ನಂತರ ರಿಲೀಸ್ ಮಾಡಬೇಕನ್ನೋ ಪ್ಲ್ಯಾನ್ ಇದೆ. ನಾನೊಬ್ಬ ಹೊಸಬ ಡೈರೆಕ್ಟ್ರಾಗಿ ಬಂದಾಗ ಜನ ಯಾವ ಥರ ಸ್ವೀಕರಿಸಿ ಮಾಡಿರುವಂಥ ಪ್ರಯತ್ನನ ವೀಕ್ಷಿಸಿ ಮೌತ್ ಪಬ್ಲಿಸಿಟಿಯಿಂದ ಹೆಚ್ಚಾಗಿ ಸಿನಿಮಾ ಬಗ್ಗೆ ಅರಿವು ಮೂಡಿತು, ಅದೇ ಥರ ಈ ಸಿನಿಮಾನು ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಅಷ್ಟೇ ಅದೇ ಥರ ಕ್ಯಾಲಿಬರ್ ಇರುವಂಥ ಸಿನಿಮಾ ಗೋವಿಂದನಮಾದಲ್ಲಿ ಏನಿದೆ ಅಲ್ಲ ಸಿನಿಮಾ ಕ್ಯಾಲಿಬರ್, ಅದೇ ಥರ ಇರುವಂಥ ಒಂದು ಸಿನಿಮಾ ನೋಡೋಣ. ಅದು ಗಂಭೀರವಾದ ಪ್ರೇಮ ಕಥೆನೋ ಅಥವಾ ಕಾಮಿಡಿ? ಕಾಮಿಡಿ ಲವ್ ಸ್ಟೋರಿ. ಕಾಮಿಡಿ ಲವ್ ಸ್ಟೋರಿ, ಗಂಭೀರವಾದಂಥ ಅನ್ನಕ್ಕಿಂತ ಒಂದು ಎಮೋಷ್ನಲ್ ಎಲಿಮೆಂಟ್ ಇದೆ. ಫಸ್ಟ್ ಆಫ್ ಆಲ್ ಎಲ್ಲ ಪುನೀತ್ ರಾಜ್ಕುಮಾರ್ ಫ್ಯಾನ್ಸಿಗೆ ಒಂದು ಆನ್ಸರ್ ಬೇಕು, ರಣವಿಕ್ರಮ ಅದ್ರ ಬಗ್ಗೆ ಒಂದು ಲೈನ್ ಸ್ಟೋರಿ ಹೇಳ್ಬಿಡಿ. ಸ್ಟೋರಿ ಹೇಳೋಕ್ಕಾಗಲ್ಲ. ರಣವಿಕ್ರಮ ಅಂತಂದರೆ ಒಂದು ಪಕ್ಕಾ ಆ್ಯಕ್ಷನ್ ಎಂಟರ್ಟೈನರ್, ಬಹುಶಃ ಅಪ್ಪು ಸರ್ ಗುನು ಹೊಸ ಥರ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ. ಅವರೆಲ್ಲ ಥರ ಮಾಡಿಬಿಟ್ಟಿದ್ದಾರೆ, ಬಟ್ ನಾನೇನೋ ಹೊಸದಾಗಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಏನೋ ಬೇರೆ ಥರ ಪ್ರೆಸೆಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸಿನಿಮಾ ನೋಡೋಣ. ಆಮೇಲೆ ಸರ್ ಈಗ ಮುಂದೆ ಬರೋ ನಿರ್ದೇಶನ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಇರೋ ಅವ್ರಿಗೊಂದು ಏನಾದರೂ ಮೆಸೇಜ್ ಇದೆಯಾ ನಿಮ್ಮದು? ನಾನು ಹೇಳೋದಿಷ್ಟೇ, ಒಂದು ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡ್ಕೊಳ್ಳಿ ಮೊದಲು, ಎಲ್ಲೆಲ್ಲೋ ಹುಡ್ಕೋದು ಬೇಕಾಗಿಲ್ಲ. ಅದ್ಭುತವಾದಂಥ ಸ್ಕ್ರಿಪ್ಟ್ ಅಂದರೆ ಏನೇನೋ ಆಕಾಶಕ್ಕೆ ಹೋಗಿ ರಿಯಾಕ್ಟ್ ಮಾಡೋದು ಆ ಥರದ್ದೆಲ್ಲ ಅಲ್ಲ, ಒಂದು ನಮ್ಮಲ್ಲೇ ಇರುವಂಥ ಒಂದು ಸಣ್ಣ ಸಣ್ಣ ಎಮೋಷನ್ಸ್ ಇರುತ್ತೆ, ಆ ಎಮೋಷನ್ಸ್ ಹಿಡಿದು ಸ್ಕ್ರೀನ್ ಮೇಲೆ ನೀವು ಅಂದ್ಕೊಂಡಿದ್ದನ್ನು ಯಾವ ಥರ ತರಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ಯಾರು ಬೇಕಾದರೂ ಡೈರೆಕ್ಟರ್ ಆಗ್ಬೋದು. ಸೊ ನಾನು ಅದು ಹೇಳೋದು, ಅದ್ರ ಬಿಟ್ಟು ಮಿನಿಮಮ್ ಆಫ್ ಕ್ಯಾಮ್ರಾ ಸೆನ್ಸು, ಅದು ಸೌಂಡು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಈಗ ಸೌಂಡಿಂದ ಆ ಥರ. ಸರ್ ಡಬ್ಬಿಂಗ್ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಸರ್? ಡಬ್ಬಿಂಗ್ ಅನ್ನೋದು ನಾನ್ ಸ್ಟ್ಯಾಂಡ್ ಅಂತ ಕೇಳಿದ್ರೆ, ನಾನು ಈಗ ಹಿರಿಯರು ನಮ್ಮ ಆನ್ಸೆಸ್ಟರ್ಸ್ ನಾವು ಅವರು ಹೋದಂಥ ಮಾರ್ಗದಲ್ಲೇ ಹೋಗ್ತಾ ಇದ್ದೀವಿ ನಾವು, ಈಗ ಅವ್ರು ಮಾಡಿರೋಂಥ ಇಂಡಸ್ಟ್ರಿ ಇದು. ಓಕೆ, ಅವರು ಇಷ್ಟು ವರ್ಷ ಏನೋ ಒಂದು ಸಂಪ್ರದಾಯ ಸಂಸ್ಕೃತಿ ಅಂತ ಏನೋ ಒಂದು ಪಕ್ಕ ಪಡ್ಕೊಂಬಂದಿದ್ದಾರೆ. ಸೊ ನನ್ನ ಪರ್ಸ್ನಲ್ ನಿಲುವು ಅಂತ ಹೇಳೋದಕ್ಕಿಂತ, ಅವರು ಹಿರಿಯರು ಏನೋ ಒಂದು ಡಿಸಿಷನ್ ಮಾಡಿದ್ರು ಅವರು ಕಾರಣ ಇಲ್ಲದೆ ಏನೂ ಮಾಡಿರಲ್ಲ. ಸೊ ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲೇ ಇಡೀ ಚಿತ್ರರಂಗ ನಡೀತಿರ್ಬೇಕಾದ್ರೆ, ಸೊ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಹೋಗೋಣ. ಓಕೆ, ಜಾಗತಿಕ ಮಟ್ಟದಲ್ಲಿ ನಮ್ಮ ನೆರೆ ರಾಜ್ಯದ ಚಿತ್ರರಂಗಗಳು ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ. ಈಗ ಕನ್ನಡ ಸಿನಿಮಾಗಳು ಅದೇ ರೀತಿ ಮುಂದೆ ಬರಬೇಕು ಅಂದರೆ ಜಾಗತಿಕ ಮಟ್ಟದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಏನೇನು ಕ್ರಮಗಳು ಅಗತ್ಯ ಇದೆ? ಒಳ್ಳೆ ಸಿನಿಮಾ ಮಾಡಬೇಕು ಒಂದು, ಮತ್ತು ನಮ್ಮ ಕನ್ನಡಿಗರಲ್ಲಿರೋ ಮನೋಭಾವನೆ, ಲೈಕ್ ಆ ಸಿನಿಮಾ ಸ್ಟ್ರೆಚ್ ಆಗ್ತಾಯಿದ್ದಾರೆ ಈ ಸಿನಿಮಾ ಸ್ಟ್ರೆಚ್, ಅದು ಇರಬೇಕು ಇರಬಹುದು. ನಮ್ಮ ಬಜೆಟ್ ಅರ್ಥ ಮಾಡ್ಕೋಬೇಕು. ನಾವು ಗೂಗ್ಲಿ 3.5 ಕೋಟಿ ಬಜೆಟ್ ಅಂತ ತೆಗೆದಿದ್ದು, ಯಾವ ಬಾಲಿವುಡ್ ಸಿನಿಮಾಗೂ ಕಡಿಮೆ ಇಲ್ಲ, ಆ ಥರ ಕ್ವಾಲಿಟಿ ಕೊಟ್ಟಿದ್ವಿ. ಸೊ ಇನ್ಫ್ಯಾಕ್ಟ್ ನಾನು ಎತ್ತಕೊಬರೋರಿಗೆ ತೋರ್ಸೋಕೆ ಹೋಗಿದ್ದೆ ಸಿನಿಮಾ ಬಾಂಬೆನಲ್ಲಿ, ಅವರು ನೋಡಿಬಿಟ್ಟು ವಾಟ್ ಇಸ್ ದ ಬಜೆಟ್ ಆಫ್ ದ ಮೂವಿ 3.5 ಕ್ರೋರ್, ಶಾಕ್ ಆಗಿಬಿಟ್ರು. ಎಷ್ಟು ದಿವಸ ತೆಗೆದ್ರಿ ನೀವು? 50 ದಿವಸ. ಅಗೇನ್ ಶಾಕ್ ಆಗಿಬಿಟ್ರು. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಲಿರಿಕ್ಸ್ ಎಲ್ಲ ಒಬ್ಬರೇ ಬರೆದಿದ್ದೆ? ಹೌದು. ಮತ್ತೆ ಶಾಕ್ ಆಗಿಬಿಟ್ರು ಅವರು.
ದೇ ಸ್ಪೆಂಡ್ ಮೋರ್ ದೆನ್ 30 crores ಫಾರ್ ಅ ಮೂವಿ, ಅಟ್ ಲೀಸ್ಟ್ ಮಿನಿಮಮ್ ಬಜೆಟ್ ಅಲ್ಲಿ 30 crores, ಅಂಡ್ ದೇ ಹ್ಯಾವ್ ಅ ವರ್ಕಿಂಗ್ ಡೇಸ್ ಆಫ್ ಫಾರ್ ಅ ಫಿಲಮ್ ಅಟ್ ಲೀಸ್ಟ್ 100 days. ಬಟ್ ವಾಟ್ ವಿ ಹ್ಯಾವ್ ಈ ಇದರಲ್ಲಿ ಇಷ್ಟು ಮಾಡ್ತಾ ಇದ್ದೀವಿ ಅಂತಂದರೆ ತುಂಬ ಗ್ರೇಟ್. ಅದಕ್ಕಂತ ನಾನು ಎಕ್ಸ್ಕ್ಯೂಸಸ್ ಕೇಳ್ತಾ ಇಲ್ಲ, ಆ ಕ್ವಾಲಿಟಿನೇ ಕೊಡ್ತಾ ಇದ್ದೀವಿ. ಸೊ ಯಾಕೆ ಆ ತೇಜೋದೆ, ಯಾಕೆ ಆ ಒಂದು ಕನ್ನಡ ಅಂದ ತುಕ್ಷವಾಗಿ ಕಾಣುವಂಥ ಮನೋಭಾವ ಕನ್ನಡಿಗರಲ್ಲೇ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುತ್ತಿನ ಹೃದಯ ಕುಡಿ ನೋಟವ ಎಡವಿ ಚಾರಿ ಬಿತ್ತಿದೆ ಜೀವ. ನೀನು ಅವನ ಲವ್ ಮಾಡ್ತಾ ಇದೀಯಾ? ಆರ್ ಯು ಮ್ಯಾಡ್? ಯೆಸ್, ಯು ಆರ್ ಮ್ಯಾಡ್. ಐ ಲವ್ ಯು ಶರತ್. ಇಟ್ಗೆ ಪಡ್ಗೆ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಆ ಭಾವನೆ ಎಲ್ಲಿ ಕನ್ನಡಿಗರಿಂದ ಆಚೆ ಹೋಗುತ್ತೋ ಜಾಗತಿಕ ಮಟ್ಟದಲ್ಲಿ ಖಂಡಿತ ಕನ್ನಡ ಸಿನಿಮಾಗಳು ಯಶಸ್ವಿ ಕಾಣುತ್ತೆ. ನಂಗೆ ಗೂಗ್ಲಿ ಸಿನಿಮಾನೇ ಇದನ್ನ ನಾವೆಲ್ಲ ಪಬ್ಲಿಸಿಟಿ ಮಾಡಲಿಲ್ಲ ಅಷ್ಟೇ, ನಾವು ದಡ್ರು ಅಂತ ಹೇಳ್ಕೋಬೇಕು ಒಂದು ಕಡೆ. ಯಾಕಂತಂದರೆ ಬಹುಶಃ ಆ ಥರ ಪಬ್ಲಿಸಿಟಿ ನಾನು ಗೂಗ್ಲಿ ಬಗ್ಗೆ ಮಾಡಿಬಿಟ್ಟಿದ್ದರೆ ಇವತ್ತು ನೀವು ಈ ಕ್ವಶನ್ ಕೇಳ್ತಾ ಇರಲಿಲ್ಲ ಅನ್ಕೊಂತೀನಿ. ಯು ಎಸ್ ಎದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಜರ್ಮನಿಯಲ್ಲಿ ಗೂಗ್ಲಿ ಮೂರು ವಾರ ಹೌಸ್ಫುಲ್ ಹೊಡಿದೆ. ಹೌಸ್ಫುಲ್ ಶೋಸು ಮೂರು ವಾರ ಯಾವ ತೆಲುಗು ಸಿನಿಮಾ ಕೂಡ ನೋಡಲ್ಲ. ಅಲ್ಲಿ ನಮ್ಮ ಕೋಆರ್ಡಿನೇಟರ್ಗಳು ಯಾರು ಇದ್ರಲ್ಲ, ತೊಗೊಂಡಿದಾರಲ್ಲ ಮೂವಿನ, ಅವ್ರು ಹೇಳಿದ್ದು, ಸರ್ ನಾನು ಶಾಕ್ ಆಗಿಬಿಟ್ಟಿದ್ದೀನಿ ಸರ್, ಸೀರಿಯಸ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ದ ರೆಸ್ಪಾಂಡ್ ವಿ ಆರ್ ಗೆಟಿಂಗ್ ಲೈಕ್ ದಿಸ್. ಹೋದಾಗ ಅಲ್ಲಿ ಟಿಕೆಟ್ ಯಾರು ಇಲ್ಲ ಅಂತ ನೋಡಿದ್ರೆ ಇಡೀ ಥಿಯೇಟ್ರೇ ಫುಲ್ ಅಂತ, ಅಷ್ಟು ಜನ ಮತ್ತೆ ನೋಡೋ ವೀಕೆಂಡ್ಗಳಿಗೆ ಕಾಯ್ತಾ ಇದ್ರು. ಸೊ ಈ ಥರ ಒಂದು ಇದೆ, ನಾವು ಇರುತ್ತೆ ಕೆಲವು, ನಾವು ಹೇಳ್ಕೊಳಕ್ ಹೋಗಲ್ಲ. ಈಗ ತಮ್ಮ ಊರಿಗೆ ಅವರು ತಮ್ಮ ಜೊತೆಗೆ ಬಂದವರು ಸುಮಾರು ಜನ ಯಶಸ್ವಿಯಾಗಿ ಅವರದೇ ಪ್ರೊಡಕ್ಷನ್ ಹೌಸ್ನ ಶುರು ಮಾಡಿ ಬೇರೆ ಯುವಕರಿಗೆ, ಆಸಕ್ತ ಯುವಕರಿಗೆ ಅವಕಾಶ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ತಮಗೂ ಮುಂದೆ ಈ ರೀತಿ ಏನಾದರೂ ಆಸಕ್ತಿ ಇದೆಯಾ? ನನಗೆ ತುಂಬ ಆಸೆ ಇದೆ, ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಯಾವಾಗ ಇಡಿರುತ್ತೆ, ಯಾಕೆಂದರೆ ಫಸ್ಟು ಹೊಂಚು ಮನೆಗೆ ಹೆಂಚು ಆಮೇಲೆ ಹಂಚು ಅಂದ ಸರ್ವಜ್ಞ ಅಂತ. ಸೊ ಫಸ್ಟು ಒಂದು ನೆಲೆ ಭದ್ರ ಮಾಡ್ಕೋಬೇಕು, ಮಾಡ್ಕೊಂಡ್ಮೇಲೆ ಇನ್ನೊಬ್ರಿಗೆ ಆಶ್ರಯ ಕೊಡೋಕ್ಕೆ ಸಾಧ್ಯ. ಸೊ ಆ ಒಂದು ಮಟ್ಟಕ್ಕೆ ಮುಟ್ಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಮುಂದೆ ಅದು ಮಾಡೋ ಒಂದು ವಿಷನ್ ಇದೆ, ಖಂಡಿತ ಮಾಡ್ತೀವಿ.